May 10th ಕರ್ನಾಟಕ ವಿಧಾನಸಭೆ ಚುನಾವಣೆ ನಡೆಯಲಿದ್ದು, ಇಂದು ಅತ್ತಿಬೆಲೆ ಪುರಸಭೆ ವ್ಯಾಪ್ತಿಯ ಸಾರ್ವಜನಿಕರಿಗೆ ಮತ್ತು ಮತದಾರರಿಗೆ ಅತ್ತಿಬೆಲೆ ಪುರಸಭೆ ವತಿಯಿಂದ ಮತದಾನದ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ಈ ಒಂದು ಚುನಾವಣೆಯು ಪ್ರಜಾಪ್ರಭುತ್ವದ ಹಬ್ಬವಾಗಿದೆ. ನನ್ನ ನಡೆ ಮತಗಟ್ಟೆಯ ಕಡೆ, ಮತದಾನಕ್ಕಿಂತ ಇನ್ನೊಂದಿಲ್ಲ, ನಾನು ಖಚಿತವಾಗಿ ಮತದಾನ ಮಾಡುವೆ ಎಂಬ ಘೋಷಣೆ ಕೂಗುತ್ತಾ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಮತ್ತು ಪುರಸಭೆಯ ಸಿಬ್ಬಂದಿ ವರ್ಗ, ಪೌರಕಾರ್ಮಿಕರು ಜಾಥಾ ನಡೆಸಿದರು. ಇನ್ನು ಜಾಗೃತಿ ಕಾರ್ಯಕ್ರಮದಲ್ಲಿ ಅತ್ತಿಬೆಲೆ ಪುರಸಭೆಯ ಮುಖ್ಯಾಧಿಕಾರಿ ಮಂಜುನಾಥ್, ಪರಿಸರ ಅಭಿಯಂತರರು ಯಾಸ್ಮಿನ್ ಸುಲ್ತಾನ್, ವ್ಯವಸ್ಥಾಪಕರಾದ ನಂಜುಂಡಸ್ವಾಮಿ, ಕಂದಾಯ ಅಧಿಕಾರಿ ನಟರಾಜ್ ಮತ್ತು ಪುರಸಭೆ ಸಿಬ್ಬಂದಿ ವರ್ಗ, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು, ಪೌರ ಕಾರ್ಮಿಕರು ಭಾಗವಹಿಸಿದರು. ಮತದಾನದ ದಿನದ ಅಂಗವಾಗಿ ಸಾರ್ವಜನಿಕರಿಗೆ ಮತದಾರರಿಗೆ ಮತದಾನದ ಅರಿವು ಮೂಡಿಸುವ ಸಲುವಾಗಿ ದಿನಾಂಕ 30/4/2023 ಮತಗಟ್ಟೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಾವು ಅತ್ತಿಬೆಲೆ ಪುರಸಭೆ ಕಾರ್ಯಾಲಯದಿಂದ ಹಮ್ಮಿಕೊಂಡಿದ್ದೇವೆ. ಇದು ಡಿ ಎಲ್ ಓ ಬಂದು ಈ ಕಾರ್ಯ ಇದನ್ನ ಫ್ಲಾಗ್ನ ಹಾಸ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ.
ಎಲ್ರಿಗೂ ನಮಸ್ಕಾರ. ಮಾನ್ಯ ರಾಷ್ಟ್ರೀಯ ಚುನಾವಣಾ ಆಯೋಗ ಮತ್ತು ರಾಜ್ಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಆನೇಕಲ್ ವಿಧಾನಸಭಾ ಕ್ಷೇತ್ರದ 127 ಕಾನ್ಸ್ಟಿಟ್ಯೂನ್ಸಿ ಲಿಮಿಟ್ಸಲ್ಲಿರ್ತಕ್ಕಂಥ ಅತ್ತಿಬೆಲೆ ಪುರಸಭಾ ವ್ಯಾಪ್ತಿಯಲ್ಲಿರುವಂತಹ 18 ವರ್ಷ ತುಂಬಿದಂತಹ ಎಲ್ಲ ಮತದಾರರಿಗೆ ನಾವು ಮತದಾರನ ಬಗ್ಗೆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸ್ವೀಪ್ ಆಕ್ಟಿವಿಟಿ ಅಡಿಯಲ್ಲಿ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಪ್ರತಿ ವರ್ಷ ಮತದಾನದ ಪ್ರಮಾಣ ಅಂದರೆ ಪರ್ಸೆಂಟೇಜ್ ಆಫ್ ವೋಟಿಂಗು ಡಿಕ್ರೀಸ್ ಆಗ್ತಾ ಇರೋದ್ರಿಂದ ಮೊನ್ನೆ ಚುನಾವಣಾ ಆಯೋಗದವರ ನಿರ್ದೇಶನದಂತೆ ಮತದಾರರಲ್ಲಿ ನಾಗರಿಕರಲ್ಲಿ ಅರಿವನ್ನು ಮೂಡಿಸಿ ಆ ಮೂಲಕ ಮತಗಟ್ಟೆಗೆ ಬಂದು ಅವರು ಮತವನ್ನು ಚಲಾಯಿಸೋದ್ರ ಮೂಲಕ ಅವರಿಗೆ ಇಷ್ಟವಾದಂತಹ ಸರ್ಕಾರವನ್ನು ಏನು ಪ್ರತಿನಿಧಿಯನ್ನು ಆರಿಸೋದ್ರ ಮೂಲಕ ಒಂದು ಸದೃಢವಾದ ಸರ್ಕಾರವನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶವನ್ನು ನಾವು ಸಂವಿಧಾನಬದ್ಧವಾಗಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮೊನ್ನೆ ಚುನಾವಣಾ ಆಯೋಗದ ನಿರ್ದೇಶನದಂತೆ ಇವತ್ತು ನಾವು ನಮ್ಮ ಎಲ್ಲ BLOs ಮತ್ತು ಎಲ್ಲ ನಮ್ಮ ಪುರಸಭಾ ವತಿಯಿಂದ ಇರತಕ್ಕಂಥ ಎಲ್ಲ ಅಧಿಕಾರಿ ನೌಕರರು ಎಲ್ಲ ಪೌರಕಾರ್ಮಿಕರು ಎಲ್ಲರನ್ನೊಳಗೊಂಡಂತೆ ನಾವು ಜಾಥಾವನ್ನು ಮಾಡಿದ್ದೇವೆ. ಈ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಎಲ್ಲ ಸಾರ್ವಜನಿಕರು ದಿನಾಂಕ 10/5/2023 ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಮುಕ್ತ ಮತದಾನ ನಡೀತಾ ಇದೆ. ಆ ದಿನದಂದು ಎಲ್ಲ ಸಾರ್ವಜನಿಕರು ದಯಮಾಡಿ ತಮ್ಮ ಮತಗಟ್ಟೆಗಳಿಗೆ ಬಂದು ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸುವುದರ ಮೂಲಕ ಈ ಒಂದು ಮತದಾನದ ಹಬ್ಬವನ್ನು ಯಶಸ್ವಿಗೊಳಿಸಬೇಕು. ಆ ಮೂಲಕ ಮಾನ್ಯ ನಮ್ಮ ಚುನಾವಣಾ ಆಯೋಗದ ನಿರ್ದೇಶನವನ್ನು ತಾವೆಲ್ಲರೂ ಪಾಲನೆ ಮಾಡಬೇಕು ಅಂತೇಳಿ ಈ ಮೂಲಕ ಎಲ್ಲ ನಾಗರಿಕರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ. ಅತಿಬೆಲ ಪುರಸಭೆ ಕಾರ್ಯಾಲಯದಿಂದ ನಾವು ಇವತ್ತು ಎಲೆಕ್ಷನ್ ಹಿನ್ನೆಲೆಯಲ್ಲಿ ಸ್ವೀಪ್ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ವಿ. ಎಲ್ಲ BLOs ಅಧಿಕಾರಿ ಮಿತ್ರರು ಮತ್ತು ಪೌರ ಕಾರ್ಮಿಕರು ವಾಟರ್ಮ್ಯಾನ್ಗಳು ಎಲ್ಲರೂ ಬಂದು ಕಾರ್ಯಕ್ರಮಕ್ಕೆ ತುಂಬ ಯಶಸ್ವಿ ಇದು ಮಾಡಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅವ್ರು ಹಾಗೂ ಸಾರ್ವಜನಿಕರು ಬಂದು ನಮ್ಮ ಪೋಲಿಂಗ್ ಸ್ಟೇಷನ್ಸ್ ಏನಿದೆ ಅಲ್ಲಿ ಬಂದು ಮತ ಚಲಾಯಿಸಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತೀವಿ.